ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಆಯ್ತು ಮಲ್ಲಪ್ಪ ಜೊತವ. ಈ ಸಂದರ್ಭದಲ್ಲಿ ಏನು ಮಾತಾಡೋದು? ತುಟ್ಟಿ 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 ಎಲ್ಲ ಕಡೆ ತುಟ್ಟಿ ಮೆಹಂಗಾಯಿ ಯಾರಿದ್ದೀರಿ? ಏನದು ಗಾಣದನ್ನಿ ಅಥವಾ ಕುಸುಬಿ ಎಣ್ಣೆ? ಕುಸುಬಿ ಎಣ್ಣೆ ಮಾತಾಡೋಂಗಿಲ್ಲ, ಕೇಳೋಂಗಿಲ್ಲ, ಬಡವ್ರು ತಿನ್ನೋಂಗಿಲ್ಲ. ಅದನ್ನು ಗಾಣದಿನಿ 150 160 170 ಏನೋ ಹಬ್ಬ ಬರೋದು 200 ಹಾಕೋದೋ ಗೊತ್ತಿಲ್ಲ. ಉಳ್ಳಾಗಡ್ಡಿ 50 60 70 80, ಬೆಳ್ಳುಳ್ಳಿ 60 70 80 100 400, ಉಳ್ಳಾಗಡ್ಡಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಯಾವ ಪದಾರ್ಥ ಓದ್ತೋರು ಎಲ್ಲ ತುಟ್ಟಿ ತುಟ್ಟಿ ತುಟ್ಟಿ. ದುಡಿಯೋ ಪಗಾರ 300 400 300 400, ಮುಂಜಾನೆ 9 ತಿಳಿದು ಮತ್ತು ಕಾಂಟ್ರಾಕ್ಟ್ ಲೇಬರರ್ಸ್ ಕಾಂಟ್ರಾಕ್ಟ್ ಬೇರೆ ಇರ್ತಾನೆ ಅವಂಗ. ಏನಪ್ಪ ಅಂತಂದ್ರೆ ಮಿಡ್ಲ್ ಮ್ಯಾನ್, ಕಂಪ್ನಿಗಳ ಮಾಲೀಕರ ಜೊತೆಗೆ ಇವ ನಡಿಕೆನವ. ಅಲ್ಲೇ 500 600 ತೊಗೊಳ್ತಾನೆ ಒಬ್ಬ ವ್ಯಕ್ತಿಯಿಂದ, ಇವ್ರಿಗೆ ಕೊಡ್ತಾನೆ 300 400 ಹಿಡ್ಕೊಂಡು ಹೋಗ್ತಾರೆ ಟ್ಯಾಕ್ಟ್ರದಾಗ. ಪಾಪ ಬಡತನ ಮಂದಿ ಹೋಗ್ತಾವ ದುಡಿತಾವ, ಅಥವಾ ಅಲ್ಲೇ ಕೂತ್ಕೊಂಡು ಕಾಂಟ್ರಾಕ್ಟ್ ಕೊಟ್ಟು ಅವ್ರ ಕೈ ಕಳಿಸ್ತಾ ಇರ್ತಾರೆ ಒಂದು ಚೀಟಿ ಕೊಟ್ಟು. ಹೀಗಾಗಿ 300 400 500 ಸ್ವಲ್ಪ ಹೆವಿ ವರ್ಕ್ ಇದ್ದಂದ್ರೆ 500 ರೂಪಾಯಿ ಸಿಗ್ತದೆ. ಹೆವಿ ವರ್ಕ್ ಎಂತಂದ್ರಿ, ಒಂದೇ ಮಾಡಿ ಎರಡನೇ ಮಾಡಿ ಮೇಲೆ 50 kg ಸಿಮೆಂಟು ಉಸುಕು ಹೊತ್ಕೊಂಡು ಇಳಿಸ್ಬೇಕಿಲ್ಲ ಅಲ್ಲೇ. ಅಂಥ ಕೆಲಸಗಳು ಮನೆ ಕಟ್ಟಡಗಳು ಇನ್ನುಳಿದ ಕಾರ್ಮಿಕರ ಕೆಲಸಗಳು ಅಂಥವ್ರಿಗೆ 500 ತನ ಕೊಡುತ್ತಾರೆ. ಅದು ಬೆಳಗ್ಗೆ 9 ಬರಬೇಕು, ಸಾಯಂಕಾಲ 6:30 ದುಡಿಬೇಕು. ಅಂದಾಗ 9 ತಾಸು ದುಡಿ, ಇನ್ನೂ ಹೆಚ್ಚಾದ ಕಡೆ ಕಡಿಮೆನೇ ಇಲ್ಲ. ಇವ್ರು ಹೆಂಗೆ ಕೊಳ್ಬೇಕ್ರಿ, ಹೆಂಗೆ ಬದುಕಬೇಕು? ಮೋದಿಯವ್ರೇನು ವಿಚಾರ ಮಾಡಲಿಲ್ಲ ನನ್ನ ಈ ದಿಶೆಯಲ್ಲಿ ನೋಡ್ರಿ. 2014 ಬಂದಾಗ ನೀವೇನು 50 60 ರೂಪಾಯಿ ಕೊಂಡ್ಕೊಳ್ತಿದ್ರು ಪದಾರ್ಥಗಳನ್ನು, ಇವತ್ತು 100 ರ ಕೆಳಗೆ ಸಿಗೋದಿಲ್ಲ ಯಾವುದೇ ಪದಾರ್ಥ ಇರಲಿ. ಇವತ್ತು 100 ರೂಪಾಯಿ ಕೆಳಗೆ ಇಲ್ಲೇ ಇಲ್ಲ. ನೀವಲ್ಲೇ 50 60 65 ರೂಪಾಯಿ ಖರ್ಚು ಮಾಡ್ತಿದ್ರೆ ಇವತ್ತು 100 120 ಖರ್ಚು ಮಾಡ್ಬೇಕಾಗಿದೆ. ಎಷ್ಟು ಪಟ್ಟು ಹಚ್ಚಾದ್ರಿ ಇದು ಬದುಕುದೆ ಹೆಂಗ? ಸಂಬಳ ನೋಡಿದ್ರೆ ಕಡಿಮೆ ಆಯ್ತು ಪಾಪ ದುಡಿತೀನವ್ರು. 90% ಜನ ಇದ್ದಾರೆ ಅಲ್ಲಿ ಕಾಂಟ್ರಾಕ್ಟ್ ಲೇಬರರ್ಸ್ ಅಥವಾ ಕಾರ್ಮಿಕರು ಅಥವಾ ಕೂಲಿಗಳ. ಇವ್ರಿಗೆ ಯಾವುದೇ ಆದಂತ ಪಾಪ ಇವ್ರಿಗೆ ಏನೂ ಇಲ್ಲ, ಮೆಡಿಕಲ್ ಅಲವನ್ಸ್ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಹಿಂದಿನ ಕಾರ್ಮಿಕ ಲಾಗಳೆಲ್ಲ ಮೂಲೆ ಹೋಗಿ ಸಿರುಗು ಬಿದ್ದುಬಿಟ್ಟಿದ್ದಾವೆ. ಈ ತಕ್ಷಣ ಕಾರ್ಮಿಕ ಸ್ಟ್ರೈಕ್ ಮಾಡಿದ್ರು ದೇಶ ಹಾಳಾಯ್ತು ಅಂತ ಇವ್ರ ಮೇಲೆ ಆರೋಪ ಮಾಡ್ತಾರೆ ಈ ನಮ್ಮ ಕಾರ್ಪೊರೇಟ್ಗಳು ಮತ್ತು ಬಂಡವಾಳಶಾಹಿಗಳು. ಅದಕ್ಕೆ ನಿಮ್ಮ ಕೈ ಕೊಟ್ಟಿ ತೊಗೊಂಡು ಮಾಡಿರಿ ಉದ್ಯೋಗ ಕೊಡ್ರಿ, ಎಲ್ಲ ಕಡೆ ಅಂದ್ರೆ ಉದ್ಯೋಗ ಇಲ್ಲ, ಎಲ್ಲನೂ ಅವ್ರ ಕೈ ಕೊಟ್ಟದ. ಇವತ್ತು ಯಾವುದಿಲ್ಲ ಕೊಟ್ಟಿಲ್ಲ ಹೇಳ್ರಿ. ಎಲ್ಲ PSUಗಳನ್ನು ಅವ್ರಿಗೆ ಮಾರಿಬಿಟ್ಟಿವಿ ನಾವು ದುಡ್ಡಿಗೆ ಅಂತರಂಗ ಕಡಿಮೆ ರೇಟಿಗೆ. ಅದೇ ಹಿಂದೆ ಅನೇಕ ನಾವು ಇವತ್ತು ಚರ್ಚೆ ನಮ್ಮ ಮೀಡಿಯಾ ಮಾಡೋದ್ರಲ್ಲಿ ಚರ್ಚೆ ಇದನ್ನು ಎಲ್ಲೋ ಕೆಲವು ಸಮಾಜಪರ ಚಿಂತನೆ ಇದ್ದಂಥ ಅರ್ಥ ಅಭ್ಯಾಸನ ಮಾಡಿದಂಥ ಒಂದಿಷ್ಟು ಜನ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಇವತ್ತೆಲ್ಲ ಪ್ರೈವಟೈಸೇಷನ್, ಪ್ರೈವಟೈಸೇಷನ್ ಉದ್ದಾರ ಆತೀನಿ ರೀ, ಮೊನಟೈಸೇಷನ್ ಪ್ರೈವಟೈಸೇಷನ್. ಅದೇ ಕಾಲಕ್ಕೆ ಈ ಒಂದು ಮತ್ತೊಂದು ಈ ಕಾರ್ಪೊರೈಸೇಷನ್ ಇದು ಇವೆಲ್ಲರೂ ಕೊಡ್ಕೊಂಡು ಇವತ್ತು ದೇಶವನ್ನು ಪೂರ್ತಿ ಕಂಗಾಲಾಗುವ ಸ್ಥಿತಿ ಬಂದು ನಿಲ್ಲಿಸಿದ್ದಾರೆ. ಶಿಕ್ಷಣ ಕ್ಷೇತ್ರ ದಿವಾಳಿ ಆದ ಪ್ರಾಯವಾದರ ಕೈ ಸಿಕ್ಕ ಎಜುಕೇಷನ್ ಜೊತೆಗೆ ಆ ಇದು ಆರೋಗ್ಯ ಬಡವ್ರಿಗೆ ಕ್ಯಾನ್ಸರು ಮತ್ತೇನೋ ಆಯ್ತು ಅಂದರೆ ನಾವು ಹೇಳ್ತಾರಷ್ಟೇ. ಅದು ಆಯುರ್ ನಮ್ಮ ಆಯುಷ್ಮಾನ್ ಭಾರತದ ಮತ್ತೊಂದು ಹೇಳ್ತಾರೆ, ಅದು ತೋಬೇಕಾದ ಎಷ್ಟು ಗಂಟ ಆಗ್ತದೆ. ಆಯಾ ಪ್ರೈವೇಟ್ ದವಾಖಾನೆಯವರು ಸರ್ಕಾರದಿಂದ ಅಲ್ಲ, ಮತ್ತು ಒಬ್ಬ ಆದಂಥ ವ್ಯಕ್ತಿ ಕ್ಯಾನ್ಸರ್ ಆಗಲಿ ಬ್ರೈನ್ ಟ್ಯೂಮರ್ ಆಗಲಿ ಇನ್ನೊಂದಾಗಲಿ ದೊಡ್ಡ ರೋಗಗಳು ಏನು ಬಂದವು ಅಂದ್ರೆ ಅದ್ರ ಜೊತೆ ಮತ್ತೆ 20-30 ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೆಸ್ಕೊಳ್ತಾ ಇರ್ತಾರೆ. ಹೃದಯಕ್ಕೆ ಸಂಬಂಧಿಸಿದ ರೋಗ ಇದ್ರಂತೆ ಮುಗಿದು ಹೋಯಿತು. ಸ್ಟಂಟ್ ಹಾಕೋದಕ್ಕ ಒಂದು ಸ್ಟಂಟ್ಗೆ ಎಕ್ಸ್ಟ್ರಾ ಮತ್ತೆ 20-30 ಸಾವಿರ ರೂಪಾಯಿ ತೊಗೋತಾರೆ ಗೌರ್ಮೆಂಟ್ ರೇಟ್. ಅದು ತೊಗೋಬೇಕಾದ್ರೆ ಒದ್ದಾಟ ಎಷ್ಟು ಅದ ರೀ, ಡಾಕ್ಟ್ರು ಹಿಡಿಬೇಕು ಮತ್ತು ಖರ್ಚು ಮಾಡ್ಕೋಬೇಕು ಕೊಟ್ಟ ಮಾಡಿ ಅನ್ನೋದ್ರೆ ಹೈರಾಣ ಹೋಗಿಬಿಡ್ತಾರೆ. ಬಡವ್ರ ಪರಿಸ್ಥಿತಿ ಇದು ಎಲ್ಲೋ 4 ಮಂದಿ ಬಡವ್ರಿಗೆ ಅನುಕೂಲ ಆದ್ರೆ ಅದನ್ನು ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕ್ಕೊಳ್ಳೋದು. ಅಡ್ವರ್ಟೈಸ್ನಿಂದ ಈ ದೇಶ ಇವತ್ತು ದಿವಾಳಿ ಇದ್ದೇನಪ್ಪ ಅಂತ ಪ್ರತಿಯೊಂದು ಮೀಡಿಯಾದ್ರೂ ಕೊಟ್ಟುಬಿಡೋದು. ಮೀಡಿಯಾ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟುಬಿಡೋದು, ಮೂರು ಸೇರಿಸ್ಬಿಡೋದು. ಇವತ್ತು ಮೀಡಿಯಾದಲ್ಲಿ ಯಾವ ಚರ್ಚೆ ಇಲ್ಲ, 90% ಜನರ ಚರ್ಚೆ ಎಲ್ಲೂ ಇಲ್ಲ. ಮನೆಯಾಗ ಒಂದು 100 ದಿನ ಇವತ್ತು 50 ದಿನ ಸಹಿತ ಕೊಡ್ತಾ ಇಲ್ಲರಿ. ಮತ್ತು ಹಳ್ಳಿ ಜೀವನದಲ್ಲಿ ಉದ್ಯೋಗ ಸಿಗೋದ್ರೆ ಹೆಂಗೆ ಸಿಗ್ತದೆ? 25-30 ದಿನಗಳು ಮಾತ್ರ ಸಿಗ್ತಾ ಇದ್ದಾವೆ. ಮತ್ತು ಅವ್ರು ಹೆಂಗೆ ಬದುಕಬೇಕು? ಇವತ್ತು ಇಡೀ ದೇಶ ಹೊಚ್ಚದ್ದು ಉರ್ಲಿಕ್ಕತ್ತದ ರೀ ಬೆಲೆ ಏರಿಕೆಯಿಂದಾಗಿ. ನೋಡ್ರಿ ಇವತ್ತು ಕಾರ್ಪೊರೇಟ್ಗಳಿಗೆ ಮತ್ತೆ ಹೆಲ್ಪ್ ಆಗುವಂಥದ್ದು 2 ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದ 100 ದಿನಗಳನ್ನು ಕೊಟ್ಟಿವಿ. ಎದಕ್ಕೆ ರೀ? ಡೆವಲಪ್ಮೆಂಟ್.
ಯಾರಿಗೆ? ಕಾರ್ಪೊರೇಟ್ಗಳಿಗೆ. ಮತ್ತು ಬಡವ್ರಿಗೆ ಏನು ಕೊಟ್ಟಿದ್ರಿ? ಟ್ಯಾಕ್ಸ್ ಕೊಟ್ಟಿವಲ್ಲ ಅವ್ರ ಕಡೆಯಿಂದ. ಟ್ಯಾಕ್ಸ್ ಯಾವ ರೀತಿ ಅದಿದೆ ಜಸ್ಟ್ ಆರಂಭದಲ್ಲಿ ಹೇಳಿದ್ದೆ ನಿಮ್ಮ ಟ್ಯಾಕ್ಸಾ 65% ಇದ್ದಿದ್ದು ಇವತ್ತು 100% ಆಗಿದೆ. 2014 ನೀವೇನು 65 ರೂಪಾಯಿ ಆಯಿತು, 65 ರೂಪಾಯಿ ಟ್ಯಾಕ್ಸ್ ಕೊಡ್ತಿದ್ರಲ್ಲ, ಇವತ್ತು 100-110 ಟ್ಯಾಕ್ಸ್ ಕೊಡ್ತಾ ಇದ್ರಿ. ಇಂದ ನಮ್ಮ ಮೋದಿ ಸರ್ಕಾರ ಈ ಟ್ಯಾಕ್ಸ್ ಮೇಲೆ ನಿಂತದ್ರಿ. ನೋಡಿದ್ರಿ ಸಲ ಬಜೆಟ್ ಎಷ್ಟು ಇಟ್ಟಿದ್ದಾರೆ? 48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅದು ಈ ವರ್ಷದ್ದು. 48 ಲಕ್ಷ ಕೋಟಿ ಟ್ಯಾಕ್ಸ್ ಎಷ್ಟು ಬರ್ತಿದ್ದಾರಲ್ಲ? 42 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತದೆ. ಕೇವಲ ಮೇಲೆ ಎಷ್ಟು ಉಳಿತು? 6 ಲಕ್ಷ ಕೋಟಿ ರೂಪಾಯಿ. ಅದನ್ನ ತೊಗೊಳ್ಳಿಕ್ಕೆ ಎಷ್ಟು ತಿನ್ಕಾಟ್ರಿ? ಏನೇನ್ರಿ ಮತ್ತು ಪ್ರೈವೇಟೈಸ್ ಯಾವ್ದು ಮಾಡೋದಪ್ಪ? ಗೌರ್ಮೆಂಟ್ ಕಂಪ್ನಿಗಳನ್ನು ಪ್ರೈವೇಟೈಸ್ ಮಾಡುವಂಥದ್ದು 3% 4% 5% ಗೌರ್ಮೆಂಟ್ ಕಂಪ್ನಿಗಳನ್ನ ಕಾಶಿಯವ್ರು ಕೊಡ್ತಾ ಅದನ್ನು ಕುಲ್ಲಾನ ಮಾಡ್ತಾಯಿದ್ದಾರೆ. ಇವತ್ತು ರೈಲ್ವೆನವ್ರ ಕೈಯಾಗ, ಬಸ್ಸು ಅವ್ರ ಕೈಯಾಗ, ಟ್ರಾನ್ಸ್ಪೋರ್ಟೇಷನ್ ಅವ್ರ ಕೈಯಾಗ, ಅದ್ರ ಜೊತೆಗೆ ಈ ಬ್ರಿಡ್ಜ್ ತಯಾರಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಲ್ಲ ಅವ್ರ ಕೈಯಾಗಿನ ಡಿಫೆನ್ಸ್ ಐತೆ ಅವ್ರ ಕೈಯಾಗ. ಡಿಫೆನ್ಸ್ ಈ ಜನ ಅದರ ಅದಾನಿ ಅಂಬಾನಿ ಅಂತವ್ರು ಡಿಫೆನ್ಸ್ ತೊಗೊಂಡು ಇಸ್ರೇಲ್ದಲ್ಲೋ ಮತ್ತೆಲ್ಲೋ ತಯಾರಾಗಿ ತೊಗೊಂಬರ್ತಾರೆ ಆ ಶಸ್ತ್ರಾಸ್ತ್ರಗಳನ್ನ ತಂದು ಇಂಡಿಯಾ ಮೇಡ್ ಇನ್ ಇಂಡಿಯಾ ತಗೊಂಡು ಇಲ್ಲಿ ಕಪ್ಪಿಸ್ತಾರೆ. ಯಾಕ್ರಿ ಪ್ರೈವೇಟ್ದವ್ರಿಗೆ ಇದೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಕೊಡ್ತಾ ಇದ್ದಾರೆ? ಏನು ಎಲ್ಲದವ್ರ ಕೈ ಮತ್ತು ಉದ್ಯೋಗ ಇವನ್ನ ಅಗ್ರಿಕಲ್ಚರ್ ಕೂಡ ಹೊಂಟಿದ್ರು. ಪುಣ್ಯಕ ನಮ್ಮ ಪಂಜಾಬ್ ಮತ್ತು ಹರಿಯಾಣ ರೈತರು, ಒಂದಿಷ್ಟು ಪಶ್ಚಿಮ ಉತ್ತರ ಪ್ರದೇಶ ರೈತರು ಸರಿಯಾದ ಸಮಯಕ್ಕೆ ಎಚ್ಚರಿಕೊಂಡ ಅದನ್ನು ತಡೆದ್ರು. ಇಲ್ಲಾದ್ರೆ ಭೂಮಿ ಇಡೋದಕ್ಕೆ ಆ ಕೃಷಿ ಅದರಲ್ಲೂ ಅದಾನಿ ಅಂಬಾನಿ ಅವ್ರ ಗೋಡಾನವ್ರು ಬಂದು ನಿಲ್ತಾ ಇದ್ದು, ಪ್ರತಿಯೊಂದು ಹಳಿಗೂ ಅವ್ರ ಗಾಡಿಗಳು ಓಡಾಡ್ತಿದ್ದು, ಮಾರ್ಕೆಟ್ ಅವ್ರ ಕೈಯಾಗ, ಕೃಷಿನೂ ಅವ್ರ ಕೈಯಾಗ, ಕೇವಲ ದುಡಿಯು ಕಾರ್ಮಿಕರಷ್ಟೇ ಅವರು, ಕೃಷಿಕರು ರೈತರು ಕೂಲಿಗಳು ತಮ್ಮ ಭೂಮಿಗಳು ತಾವು ಕೂಲಿ ಮಾಡೋದು ಇಂಥವರಿದ್ದರು. ಆದರೆ ಜಾನ ಪಂಜಾಬ್ ಮತ್ತು ಹರಿಯಾಣ ರೈತರು ಹೇಳಿದ್ರು, ಉತ್ತರ ಪ್ರದೇಶ ಪಶ್ಚಿಮ ರೈತರು ಎಚ್ಚರಿಕೊಂಡ್ರು, ಹೋರಾಟ ಮಾಡಿದ್ರು, ನಿಲ್ಲಿಸಿದರು. ಆ ಕೊನೆಗೆ ನಮ್ಮ ಮೋದಿಯವರು ಏನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ರೈತರು ಅಂತ ಏನೋ ಹೇಳಿ ನಿಂತು ತಕೊಂಡ್ರು. ಮೂರು ಕಾಲೇ ಕಾನೂನುಗಳನ್ನು ಈ ಮಾತನ್ನ ಇವತ್ತು ಹೇಳಬೇಕು. ಅದಷ್ಟು ಹೋಗಿದ್ರೆ ಇವತ್ತು ನಮ್ಮ ಗತಿ ಏನಾಗ್ತಿದ್ರಿ? ಕೊಳ್ಳೋರಿಗೂ ಸಿಕ್ಕಾಪಟ್ಟೆ ತುಟ್ಟಿ, ಹೋಲಿ ಪ್ರೊಡಕ್ಟ್ ಮಾಡಿದವ್ರಿಗೆ ಲಾಭ ಆಗ್ತದೆ, ಅವ್ರಿಗೂ ಇಲ್ಲ. ಅವ್ರು ಕೂಲಿ ಕೊಟ್ಟು ಅವ್ರು ದುಡಿಸ್ಕೊಳ್ಳೋರು ಭೂಮಿಯಿಂದ. ಈ ಭೂಮಿಗಳನ್ನು ತಮ್ಮ ಕಂಪ್ನಿ ಜೊತೆ ಭರಿಸ್ಕೊಳ್ಳೋದು, ಭರಿಸ್ಕೊಂಡ ಕಂಪ್ನಿಗಳ ಆ ಭೂಮಿ ಮೇಲೆ ಇವರು ಸಾಲ ತೊಗೊಂಡು ಮಾರ್ಕೆಟ್ ಮಾಡೋದು. ಮತ್ತು ಇವತ್ತು ಅವರೆಲ್ಲ ಅದಾನಿ ಅಂತವ್ರದು ಇವತ್ತೆಲ್ಲ ಗೋಡಾನ್ ಕಟ್ಟಿಸಿದಾರೆ. ಯಾರು ಅವ್ರ ಮನೆ ದುಡ್ಡೇನ ಅದು? ಈ ಬ್ಯಾಂಕ್ಗಳಿಂದ, RBIಗಳಿಂದ ಅಥವಾ SBIಗಳಿಂದ ತೆಗೆದುಕೊಂಡಿದ್ದ ಲೋನ್ಗಳಿವಲ್ಲ, ಆ ಲೋನಿಂದ ಅವರ ಕಟ್ಟಿದಾರ ಗೋಡಾವನ್ಗಳನ್ನು. ಇನ್ನು ಅದೊಂದು ಓದ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಭಾಳ ನಾಜೂಕಾಗ್ತದೆ. ಅಟ್ಲೀಸ್ಟ್ ಸ್ವಲ್ಪ ಆದರೆ ಇವತ್ತು ನಾವು ಜೀವನ ತಿಳಿದ ಕಾರಣ ಅಂದರೆ ಆ ರೈತರ ಹೋರಾಟ ಇಲ್ಲಪ್ಪ ಅಂತಂದ್ರೆ ಅದೊಂದು ಇವತ್ತು ಅವ್ರ ಕೈಗಾಗ್ತಿತ್ತು. ಎಲ್ಲರೂ ಅವ್ರದ ಖನಿಜಗಳು ನೋಡ್ರಿ, ಕಲ್ಲಿದ್ದರು ಅವ್ರದ ಐದರು ಅವರಿಗೆ ನೋಡ್ರಿ, ಕಲ್ಲಿದ್ದ ಸಲುವಾಗಿ ನಮ್ಮ ಏನಪ್ಪ ಬೆಸ್ಟ್ ಇದು ಈಸ್ಟ್ ಪಾಕಿಸ್ತಾನ್ ಅಂದರೆ ಬಂಗಾಲ ಜೋಡಿ ಇವ್ರ ಕಾಂಟ್ರಾಕ್ಟ್ ನಮ್ಮ ಅದಾನಿಯವ್ರದ್ದು. ಇವತ್ತು ಗಾಂಧಿನ ಸಹಿತ ಅವ್ರ ತಂದು ಕೊಡ್ತಾರೆ ನಮಗೆ, ಅವ್ರ ಪಾಕಿಟ್ಗಳು ನಮಗೆಲ್ಲ ಬರುವಂಥವು ಮತ್ತೊಂದು ತರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲನೂ ಎನ್ನಿನ ಅವರ ದಾರ ಮಾಡೋರು, ಕಬ್ಬಿಣ ಅವರ ಮಾರವರು, ಅದ್ರ ತಾವು ಮಾರವರು, ಕಲ್ಲಿದ್ರು ತಾವು ಮಾರವರು, ರೈಲ್ವೆನೂ ಅವರ ಓಡಿಸೋರು, ರೋಡ್ಗಳು ತಾವು ತಯಾರು ಮಾಡೋರು, ರಸ್ತೆಗಳ ಜೊತೆಗೆ ಬ್ರಿಡ್ಜಸ್ ತಾವು ತಯಾರು ಮಾಡಿದವರು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್. ಇನ್ನು ಕೃಷಿ ಒಂದು ಆಗಬೇಕಾಗಿತ್ತು ಸುದೈವದಿಂದ ಆ ರೈತರಲ್ಲೇ ಉಳಿತದೆ. ಅದಷ್ಟು ಆಗಿದ್ರೆ ಎಷ್ಟೊಂದು ನಾವೆಲ್ಲ ಕೈಯಲ್ಲಿ ಪಾತ್ರೆ ಇಡ್ಕೊಂಡಿಡುವಂಥ ಪ್ರಸಂಗ ಬರುತ್ತೆ. ಈಗಿನ ಒಂದು ಪರಿಸ್ಥಿತಿ ಅದು, ಈಗೇನು ತೊಗೊಳ್ಳೋದಿಲ್ಲ. ಈ 90% ಜನಕ್ಕೆಲ್ಲ ಉದ್ಯೋಗ ಶಕ್ತಿ ಇವತ್ತು ನಮ್ಮ ಮೋದಿ ಸರ್ಕಾರಕ್ಕಿಲ್ಲ. ಕೇವಲ ಈ ಏನು ಟ್ಯಾಕ್ಸ್ ತೊಗೊಳ್ತಾರೆ, ಟ್ಯಾಕ್ಸ್ ತೊಗೊಂಡಿದ್ರಲ್ಲಿ ಒಂದು 5% 6% ಮಾತ್ರ ಇವೆಲ್ಲ ಏನಿವೆಲ್ಲ ತೊಗೊಳ್ತಾರೆ. ಆನ್ಲೈನ್ ಮೇಲೆಲ್ಲ ಈ ರೈತರಿಗೆ ಒಂದು 2,000 ರೂಪಾಯಿ 4 ತಿಂಗಳಿಗೆ ಅಂದರೆ ವರ್ಷಕ್ಕೆ 6,000 ರೂಪಾಯಿ ಮತ್ತು ಇನ್ನುಳಿದ ಆನ್ಲೈನ್ ಮೇಲೆ ಜನ ಕಲ್ಯಾಣಕ್ಕಾಗಿ 5 ಕಿಲೋ ಅಕ್ಕಿ ಅದರಿಂದ ಈಗ ಏನು ಟ್ಯಾಕ್ಸ್ ತಾಗಿದ್ದು ನಾವೇನು 42 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಲ್ಲ ಅದರಿಂದ 80% ಅಷ್ಟೇ ಖರ್ಚಾಗ್ತದೆ. ಉಳಿದಿದ್ದೆಲ್ಲ ಇವ್ರಿಗಿನ ಇಲೆಕ್ಷನ್ಗೋ ಮತ್ತದಕ್ಕೋ ಇನ್ನೊಂದಕ್ಕೋ ಖರ್ಚು. ಇವತ್ತು ಇಲೆಕ್ಷನ್ ಎಷ್ಟು ದುಬಾರಿ ಆಗಿದೆ ನಿಮ್ಗೆ ಗೊತ್ತದೆ. ಒಬ್ಬ MLA ಆಗಬೇಕಾದ್ರೆ ಇವತ್ತು 10-15 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗಿದೆ. ದುಡ್ಡು ಎಲ್ಲಿದ್ರೆ ಅದು? ಯಾರು ದುಡ್ಡು ಅದು? ಇವತ್ತು ನೋಡಿ ಹೊರಗೆ ಹಾಕ್ತಾ ಇದ್ದಾರೆ ಇಡೀವ್ರನ್ನ, ಯಾರದೂ ಇರಲಿ, ಇವತ್ತು BJP ಕಾಂಗ್ರೆಸ್ ಸೆಟ್ ಇರಲಿ, ಮತ್ತೇನಿರಲಿ, BJP ಯಾವ್ದು ಇರಲಿ, ಏನೂ ಇರಲಿ,
ಇವತ್ತು ಇಡಿ ಇರಲಿ ಸಿ ಬಿ ಐ ಇರಲಿ, ಇವತ್ತು ಇಡಿ ಅಂತ ಬೆಲ್ಲ ಇರ್ತದೆ, ಇಲೆಕ್ಷನ್ ಖರ್ಚು ಮಾಡ್ತಾರೆ, ಇಲೆಕ್ಷನ್ ಖರ್ಚು ಮಾಡ್ತಾರೆ, ಎಲ್ಲಿ ದುಡ್ಡು ಇಫ್ರು ಕೊಡ್ತಾ ಇದ್ದಾರೆ ಅವರು, ಬಳ್ಳಾರಿದ ಕೊಟ್ಟರು, ಹಂಗೆ ಎಲ್ಲ ಕಡೆ ಇದು. ಅದು ಕಾ ಬಿ ಜೆ ಪಿ ಅವ್ರಿಗೆ ಎಲ್ಲಿ ದುಡ್ಡು ಬರ್ತದೆ? ಕಾಂಗ್ರೆಸ್ ಅವ್ರ ಹೇಳ್ತಿ ವಾಲ್ಮೀಕಿ ಆಗಲಾಯ್ತು, ಮತ್ತೇನೋ ಆಯ್ತು ಮಾಡಿದರು, ಮುಂದೆ ನಮ್ಮ ಕೇಜ್ರಿವಾಲ್ಗೆ ಸರಾಯಿದ್ ಬಂತು, ಮತ್ತು ನಿಮ್ಗೆ ಎಲ್ಲಿದ್ದು ಬರ್ತದೆ ದುಡ್ಡು? ಬಿ ಜೆ ಪಿ ಅವ್ರಿಗೆ ಖರ್ಚು ಮಾಡೋದು ದುಡ್ಡು ಎಲ್ಲಿದ್ದು ಬರ್ತದೆ? ಖರ್ಚು ಮಾಡಲಾರ್ದು ಆಯ್ಕೆ ಆಗ್ತಾರೆ ಇವರು. ಈಗ ನೋಡ್ರಿ ಪ್ರಹ್ಲಾದ್ ಜೋಶಿ ಹೆಸರು ಕೇಳಿದ್ರು ನೀವು, ಅವರ ಸಹೋದರ, ಏ ನಮ್ಗೆ ಗೊತ್ತಿಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಲ್ರಿ ಸಂಬಂಧ ಇಲ್ಲದೆ 2.5 ಕೋಟಿ 3 ಕೋಟಿ ರೂಪಾಯಿ ಕೇಳೋಕೆ ಸಾಧ್ಯತೆ ಇನ್ನೊಬ್ಬರ ಕಡೆಯಿಂದ? ಈ ಹಿಂದೆ ಬಂದಿದ್ದು ಇಂಥದ್ದನ್ನ ಹಗರಣ ಟಿಕೆಟ್ಗಾಗಿ, ಟಿಕೆಟ್ಗಾಗಿ 2.5-3 ಕೋಟಿ ಆದಾಗ ಮುಂದೆ ಆಯ್ಕೆ ಆಗೋದಕ್ಕೆ ನಿಲ್ಲೋದಕ್ಕೆ ಖರ್ಚು ಮಾಡೋದಕ್ಕೆ? ಇವತ್ತು ನಾವು 10-15 ಕೋಟಿ ರೂಪಾಯಿಗಳ ಏನೂ ರಿಸಲ್ಟ್ ಇಲ್ಲ, ನಾವು ಗೆಲ್ತೀನಿ ಅನ್ನೋಂಥ ಭರವಸೆ ಇಲ್ಲದೂ ಖರ್ಚು ಮಾಡ್ತಾಯಿದ್ದೀವಿ. ಗೆದ್ದರೆ ಬಿಕ್ಕದ್ದಾಗ್ತದಂತೆ. ಹಿಂಗೆ ಪ್ರತಿಯೊಬ್ಬರು ಖರ್ಚು ಮಾಡಿದಾಗ ಎಲ್ಲ ಸಾಧ್ಯತೆ ಇದೆ. ಈಗ ಈ ದುಡ್ಡು ಇಳಿದು ಈ ಟ್ಯಾಕ್ಸ್ ದುಡ್ಡು ನಮ್ಮ ದುಡ್ಡು ರೀ, ಜಿ ಎಸ್ ಟಿ ಇವತ್ತು ಅದಕ್ಕೆ ಜಿ ಎಸ್ ಟಿ ಹೊರೆ ಆಗಿದೆ ಅಂತ ಇವ್ರು ಚರ್ಚೆ ಮಾಡ್ತಾಯಿದ್ದಾರೆ. ಆ ಒಂದು ನಮ್ಮದಿತ್ತು ಯೋಜನಾ ಆಯೋಗ, ನೀವು ಗೊತ್ತದ ಅದು ಯೋಜನಾ ಆಯೋಗದಲ್ಲಿ ಒಂದು ಸ್ವಲ್ಪ ಬುದ್ಧಿವಂತರು ಇರ್ತಾಯಿದ್ರು, ಬಡತನ ಕುಟುಂಬದಿಂದ ಬಂದಂಥವ್ರು, ಮಧ್ಯಮ ವರ್ಗದಿಂದ ಅವರಾಯ್ತು, ಮೇಲ್ವರ್ಗದವರಾಯ್ತು, ಈ ದೇಶದ ನರನಾಡಿಗಳನ್ನು ಅಭ್ಯಾಸ ಮಾಡಿದವರಾಯ್ತು, ಅರ್ಥವ್ಯವಸ್ಥೆ ಬಗ್ಗೆ ತಿಳ್ಕೊಂಡಂಥವ್ರಂತೂ ಬರ್ತಿದ್ರಲ್ಲ, ಅವರಿದ್ದು ನಮ್ಮಲ್ಲಿ ಬಡತನ, ಶಿಕ್ಷಣ ಇಲ್ಲದಂಥದ್ದು, ಅನಾರೋಗ್ಯ ಭಾಳಷ್ಟು ಇತ್ತು ಯೋಜನಾ ಆಯೋಗದಾಗ. ಅದೇ ಪೂರ್ಣ ಸ್ವಚ್ಛ ಮಾಡಿರಲಿಲ್ಲ. ಆದರೆ ಇವತ್ತಿನಿಂದ ಬೆಟರ್ ಇತ್ತು ಅದು. ಇವತ್ತೇನೋ ನೀತಿ ಆಯೋಗ ಮಾಡಿದ್ದಾರೆ. ನೀತಿ ಆಯೋಗದಲ್ಲಿ ಯಾರಿದ್ದಾರೆ? ನೀತಿ ಆಯೋಗದಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಮತ್ತು ರಾಜಕೀಯ ಮಾಡಿದ್ದಲ್ಲ, ಅರ್ಥಶಾಸ್ತ್ರದಿಂದ ಇರಬೇಕಾದ ಜಾಗದಲ್ಲೇ, ದೇಶವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದಂಥ ಜನರು ಇರಬೇಕಾದ ಜಾಗದಲ್ಲೇ ಇವ್ರು ಯಾರು ರೀ ತಮ್ಮ ಕ್ಷೇತ್ರದಲ್ಲಿ ಆರಿಸಬರ್ಗಾಗಿ ಖರ್ಚು ಮಾಡಿರ್ತಾವೆ, ಕೋಟಿಗಳಿಗೆ ಖರ್ಚು ಮಾಡಿರ್ತಾವೆ, ಮತ್ತು ಇಡೀ ರಾಜ್ಯದ ಮುಖ್ಯಮಂತ್ರಿ ಆಗ ಖರ್ಚು ಎಷ್ಟು ಬರ್ತಾರೆ ನಮ್ಗೆ ಎತ್ತಾಳವ್ರು ಹೇಳಿದ್ರು ಅವರು 2.5 ಕೋಟಿ 2.5 ಕೋಟಿ ಎಷ್ಟು ಹೇಳಿದ್ರು ಅಷ್ಟು ಖರ್ಚು ಮಾಡಬೇಕಾಗ್ತದೆ ಅಂತೆ, ಅಂಥವ್ ಮುಖ್ಯಮಂತ್ರಿ ಆಗ್ತಾನ ಅಂಥೇಳಿ. ಇವೆಲ್ಲ ಹೊರಗೆ ಬರುತ್ತೆ ಸಚಿವರು ಹೀಗೆ ಈ ರೀತಿ ಖರ್ಚು ಮಾಡೆ ಇವ್ರು ಬರೋದು. ಇಂಥವ್ರು ನಮಗೆ ಎಂಥ ಅರ್ಥವ್ಯವಸ್ಥೆ ಕೊಡೋರು? ಇವರಿಗೆ ಎಲೆಕ್ಷನ್ ಸಮಯದಲ್ಲೇ 40 ಪಂಡಿಗೆ ಕೊಡುತ್ತಿರುವಂಥ ಕಾರ್ಪೊರೇಟ್ಗಳ ದುಡ್ಡಿನಿಂದ ಇವ್ರು ರಕ್ಷಣೆ ಮಾಡೋರ, ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇರ್ತದಿದ್ದಾರೆ. ಇವತ್ತು ಅದಕ್ಕೆ ಕುಡಿ ನೀರಿಗೆ ಬಿಸ್ಲರಿ ವಾಟರ್ಗೆ ಟ್ಯಾಕ್ಸ್ ಎಷ್ಟದ ರೀ? ಟ್ಯಾಕ್ಸಾ 18% ಇಟ್ಟಾರ. ಎಷ್ಟು? 18% ಕುಡಿ ನೀರಿಗೆ ಬಿಸ್ಲರಿ. ಮತ್ತು ಹೆಂಗೆ ರೀ ಏನು ಅದು ನೀವು ತಗ್ಗಿಸ್ಬೇಕು ಅಂತ ವಿಚಾರ ಮಾಡ್ತಾರೆ ಐದು ಪರ್ಯಂತ ಅನ್ನೋದು. ಯಾಕಂದ್ರೆ ಜನ ವಿರೋಧ ಮಾಡ್ತಾ ಇದ್ದಾರೆ ನಿಧಾನಕ್ಕೆ. ಎಷ್ಟು ಸಾಧ್ಯದನೋ ಯಾವ ಮೂಲದಿಂದನೋ ಒಟ್ಟು ಟ್ಯಾಕ್ಸ್ ಹಾಕೋದು ತೆಗೆದು ಗೌರ್ಮೆಂಟ್ ನಡೆಸೋದು. ಈ ನಾವು ಎಷ್ಟಾಗಿ ಕೊಡ್ತಾ ಇದ್ದೀವಿ? ಫ್ರೀ ಅಕ್ಕಿ ರೈತರಿಗೆ 2,000, ಹೆಣ್ಮಕ್ಕಳಿಗೆ 1,000-1,500, ಫ್ರೀ ಬಸ್ಸಾ ನಾವು ಕೊಡ್ತಾ ಇದ್ದೀವಿ. ಎಲ್ಲಿ ದುಡ್ಡ್ರಿ ಅದು? ನಮ್ಮ ಟ್ಯಾಕ್ಸ್ ನಮ್ಗೆ ಕೊಡ್ತಾ ಇದ್ದಾರೆ ಎಲ್ಲರೂ. ಇವತ್ತು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಅಥವಾ ಆಮ್ ಆದ್ಮಿ ಇರಲಿ, ಆದರೆ ಇವತ್ತು ಕಾಂಗ್ರೆಸ್ಸಿಗರಿಗೆ ಇದು ಸಹಿತ ಕಷ್ಟ ಆಗಲಿಕ್ಕೆ ಈ ಗ್ಯಾರಂಟಿಗಳು ಕೊಡೋದು ಕಷ್ಟ ಆಗಿದೆ. ಇವತ್ತು 3 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಸ್ಸುಗಳು ಕಡಿಮೆ ಮಾಡಿದಾರಪ್ಪ ಇವರು ಅಂತ ಹೇಳ್ತಾ ಇದ್ದಾರೆ ಜನಸಾಮಾನ್ಯರು. ಮತ್ತು ಅನೇಕ ಯುವಕರು ನಮಗೆ ಸರಿಯಾಗಿ ಸ್ಟೈಫಂಡ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಪ್ಲ್ಯಾನ್ಸ್ಗಳು ಸಹಿತ ಆದರೂ ಸಹಿತ ಇವು ಯಶಸ್ವಿ ಆಗ್ತಾ ಇಲ್ಲ, ಇವು ದುಡ್ಡಿಲ್ಲ. ಯಾಕಂದ್ರೆ ಅದರ ಕೇಜ್ರಿವಾಲ್ ಯಶಸ್ವಿ ಆಗ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಈ ಒಂದು ಶಾಸಕರು ಅಧಿಕಾರ ಶಾಹಿವರ್ಗದವ್ರಿಗೆ ಇಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದರೆ ಅವ್ರ ಲಾಭದ ಬಜೆಟ್ ಅದ, ನಮ್ಮದು ಸಾಲದ ಬಜೆಟ್ ಅದ. ಜೊತೆಗೆ ಇವರೆಲ್ಲ MLAಗಳು 224 ಜನರಿಗೂ ಇವ್ರಿಗೆ ಅನುದಾನ ಕೊಡಬೇಕು, ಮತ್ತೇನು ಮಾಡಬೇಕು, ಪರ್ಸಂಟೇಜ್ ಮೇಲೆ ವ್ಯವಹಾರ ಮಾಡ್ಕೊಳ್ಳಿ, ಅನುಕೂಲ ಮಾಡಬೇಕು ಅಂದಾಗ ಇಂಥೆಲ್ಲ ಕೊಟ್ಟು ಉಳಿದೀನಿ ರೀ ಇವರಿಗೆ. ಅದಕ್ಕೆ ಇಂಥ ಒಬ್ಬ ರಾಜಕಾರಣಿಗಳು ಇವತ್ತು ನಮ್ಮ ನೀತಿ ಆಗದೆ ಬಂದಾರ, ಅವ್ರು ಏನು ಕಂಟ್ರೋಲ್ ಮಾಡ್ತಾರೆ? ಕುಡಿ ನೀರಿಗೂ ಏನೋ ಸ್ವಲ್ಪ 5% ಮಾಡೋಣ, 5% ಮಾಡೋಣ, ನೋಡ್ಬೇಕು ಅದ ಎಷ್ಟಪ್ಪ 12% ಅದ ಬಡ್ಡಿ, ಬಡ್ಡಿ ಅದು ತೆರಿಗೆ, ಅದು 5% ನೋಡ್ಬೇಕು ರೀ, ಅದ್ರ ಮೇಲೆ ತೆರಿಗೆ ರೀ. ಮತ್ತಂದ ಇವ್ರು ಏನು ನಮ್ಗೆ ಶಿಕ್ಷಣ ಕೊಡ್ಸೋರು ಅದಾರ, ಏನು ಆರೋಗ್ಯ ಕೊಡೋರು ಅದಾರೆ, ಅಲ್ಲಿ ಆರೋಗ್ಯ ಕ್ಷೇತ್ರದ ಔಷಧಿಗಳ ಬಗ್ಗೆ ಅಂತ ಮಾತಾಡೋಗಿಲ್ಲ. ಒಂದು ಸಹಜ ಆಪರೇಷನ್ ಮಾಡಿಸ್ತಾರಪ್ಪ, ಒಂದು ಯಾವುದೋ ಸಣ್ಣದ ಆಪರೇಷನ್ ಮಾಡಿಸ್ತಾರೆ 50,000 1,00,000 ಇಷ್ಟೆಲ್ಲ ತೆರಿಗೆ ಕೊಟ್ಟು ನಾವು ಬದುಕೋದು ಹೆಂಗೆ ಅಂತ. ಇವರೆಲ್ಲ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಇವತ್ತಿನ ರಾಜಕಾರಣಿಗಳು ಕಂಪ್ನಿಗಳಿಗೆ ಪ್ರೈವೇಟದವರಿಗೆ ದುಡ್ಡಿಗೆಂಟ್ರೆ ನಮ್ಮ ಎಲ್ಲ PSUಗಳನ್ನು ನಮ್ಮ ಈ ಸಾರ್ವಜನಿಕ ರಂಗದ ಉದ್ದಿಮೆಗಳ ಜೊತೆಗೆ ಅನೇಕ ವಿಷಯಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ.
ಕೊಟ್ಟು ಅವ್ರಿಗೆ ಅವ್ರ ಕಡೆಯಿಂದ ಅದು ಲಾಸ್ ಆಗಲಿ ಏನೂ ಆಗಲಿ ಅದರದ ಲಾಸ್ ಆದ ತಕ್ಷಣ ರಿಟರ್ನ್ ಅಪ್ ಮಾಡ್ಸಕ್ಕೆ ಬ್ಯಾಂಕ್ಗೆ ಹಾಕ್ತಾರ. ಹೀಗಾಗಿ 16 ಲಕ್ಷ ಕೋಟಿ ರೂಪಾಯಿ ಗೊತ್ತಿದ್ದು ಅಷ್ಟು ದುಡ್ಡನ್ನು ಬ್ಯಾಂಕ್ಗಳಿಂದ ರಿಟರ್ನ್ ಮಾಡಿಸಿ ಹೋಗಿಬಿಟ್ಟಿದ್ದಾರೆ. ಆ ದುಡ್ಡದಲ್ಲಿ ಹೆಚ್ಚಿನ ಪ್ರಮಾಣದ ತಾವು ಹೊಡ್ಕೊಂಡು ಅದ್ರ 50-50 ಹಿಡಿದ್ರು ಸಹಿತ ಅದು ಇಲೆಕ್ಷನ್ಗೂ ಮತ್ತೆ ಅದಕ್ಕೂ ಹಾಕಿ. ಈಗ ನೋಡ್ರಿ, ಒಂದು ಇಲೆಕ್ಷನ್ ಆಗ್ತದಪ್ಪ ದೇಶದಲ್ಲಿ ಅಂದರೆ 1 ಲಕ್ಷ ಕೋಟಿಗೂ ಮೇಲ್ಪಟ್ಟು ದುಡ್ಡು ಖರ್ಚಾಗಲಿಗತ್ತದೆ ಅಂತೇಳಿ ರಿಪೋರ್ಟ್ಸ್ಗಳು ಬರ್ತಾಯಿದ್ದಾವೆ. 23,000 ಕೋಟಿಯಲ್ಲೇ 1 ಲಕ್ಷ ಕೋಟಿ ಇದು ಮತ್ತೆ ಎಲ್ಲಿ ತೆಗಿತಾರೆ? ಹೀಗಾಗಿ ಇವತ್ತು ಉದ್ಯೋಗಗಳಿಲ್ಲ, ಉದ್ಯೋಗ ಇಲ್ಲ ಅಂದ್ಕೊಳ್ಳ, ಪೇಮೆಂಟ್ಸ್ ಇಲ್ಲ ಅವಕ್ಕೆ. ಮನೆ ಗ್ರಾಮೀಣ ಮಟ್ಟದಲ್ಲಿರ್ಬೋದು, ಪಟ್ಟಣದ ಮಟ್ಟದಲ್ಲಿರ್ಬೋದು, ಒಂದು ಏನೋ ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಯಾವುದೇ ಕ್ಷೇತ್ರಕ್ಕೂ ಇವತ್ತು ಪ್ರತಿಯೊಂದಕ್ಕೂ ಬೆಲೆ ಏರಿಕೆಯಿಂದಾಗಿ ಇವತ್ತು ಜನಸಾಮಾನ್ಯರ ಅಂತ ನಾವೆಲ್ಲ ತತ್ತರಿಸೋಗಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಒಂದಿಷ್ಟೇನೋ ತೆರಿಗೆ ಇಳಿಸ್ತೀವಿ ಹಾಗೆ ಹೀಗೆ ಮಾತಾಡ್ತಿದ್ದಾರೆ ನೀತಿ ಆಯೋಗದವರು. ಆದರೆ ನೀತಿ ಆಯೋಗಕ್ಕೆ ಇದೆಲ್ಲ ಇಳಿಸಿದ್ರು ಸಹಿತ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪ್ರಸಂಗದ. ಯಾಕೆಂದರೆ ಈಗ ನಾವೆಲ್ಲ ಪ್ರಾಯ ವರ್ಗಕ್ಕೆ ಕೊಟ್ಟಿದ್ದರಿಂದಾಗಿ ಅವರೆಲ್ಲ ಪ್ರಭಾವವನ್ನು ಉಪಯೋಗಿಸ್ತಾರೆ. ಈ ಒಂದು ಸರ್ಕಾರಗಳನ್ನ ಎಲ್ಲರೂ ಸ್ವಂತಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ಈಗ ಮುಂದೆ ಬರೋ ಸರ್ಕಾರಗಳು ಸಹಿತ ಸುಲಭ ಇಲ್ಲದು ಪ್ರಾಯಡದವ್ರ ಕೈಯಿಂದ ತಪ್ಪಿಸಿ ಅದನ್ನು ಸಾರ್ವಜನಿಕವಾಗಿ ಮಾಡಬೇಕು ಅನ್ನೋದು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ಈ ಒಂದು ವ್ಯವಸ್ಥೆ ಅದ್ವಾನ ಹೋದಾಗ ವಿಶೇಷವಾಗಿ ಇವತ್ತು ಸರ್ಕಾರ ಆಗಲಿ ಮತ್ತೆ ಅವ್ರು ಚಿಂತಿಸಬೇಕಾಗಿದೆ. ನಾವು ಒಂದು ಕಾಲಕ್ಕೆ ಇಂದಿರಾ ಗಾಂಧಿಯವರು ಟೀಕಿಸ್ತಾ ಇದ್ವಿ, ಆದರೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದರು ಅವರು ಎಂದೂ ಮರೀಲಾರದು. ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು, ಜೊತೆಗೆ ಇವೆಲ್ಲ ಕಂಪನಿಗಳನ್ನು ಸರ್ಕಾರೀಕರಣ ಮಾಡಿಕೊಂಡು ಸರ್ಕಾರ ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಅವತ್ತು ನಾವು ಟೀಕೆ ಮಾಡಿದ್ವಿ, ಸಾಕಷ್ಟು ಆರೋಪ ಮಾಡಿದ್ವಿ ಇಲ್ಲಂತಲ್ಲ. ಆದರೆ ಇವತ್ತು ಈ ಅಧ್ವಾನ ನೋಡಿದಾಗ ಅದು 1,000 ರೂಪಾಯಿ ಒಳ್ಳೆಯದಪ್ಪ ಅನ್ನೋಂಥ ಪರಿಸ್ಥಿತಿಗೆ ಬಂದು ನಿಂತಿದ್ವಿ. ಇವತ್ತು ಇಂದಿರಾ ಗಾಂಧಿಯವ್ರು ನೆನೆಸುವಂಥ ಪ್ರಸಂಗ ಇವತ್ತು ಬಂದು ಹೋಗಿಬಿಟ್ಟದ. ಯಾಕೆಂದರೆ ಅದಕ್ಕಿಂತ ಏನು ಮಾತಾಡೋ ಹಾಗಿಲ್ಲ ಮಾರ್ಕೆಟ್. ಅವ್ರ ಮೇಲೆ ನಮ್ಮ ಆರೋಪ ಏನಿತ್ತಪ್ಪ ಅಂತಂದರೆ ವಂಶ ಪಾರಂಪರೆ ಬೆಳೆಸಿದ್ರು ಮತ್ತು ತುರ್ತು ಪರಿಸ್ಥಿತಿಯನ್ನು ಹೇರಿದರು, ಡಿಕ್ಟೇಟರ್ ಅಂತಾರೆ. ಆದರೆ ಅದಕ್ಕಿಂತಲೂ ಕಠೋರವಾದ ದಿನಗಳನ್ನ ಇವತ್ತು ತಂದ, ಇವತ್ತು ಬದುಕಲಾರ್ಸ ತಂದದ ನಮ್ಮ ಇವತ್ತಿನ ಸರ್ಕಾರ. ಅದಕ್ಕೆ ಮತ್ತೊಮ್ಮೆ ಈ ಹಿನ್ನೆಲೆಯಲ್ಲಿ ಅರ್ಥವ್ಯವಸ್ಥೆಗೆ ಮರುಜೀವ ಕೊಡುವ ದಿಶೆಯಲ್ಲೇ ಮತ್ತು ಹಳೆಯದನ್ನು ಮಾಡಬೇಕೇನೋ ಅಥವಾ ಗಾಂಧೀಜಿಯವರು ಹಾಕಿಕೊಂಡಂಥ ಗ್ರಾಮ ಸ್ವರಾಜ್ಯದ ಹಿನ್ನೆಲೆಯಲ್ಲಿ ವಿಚಾರ ಮಾಡಬೇಕೇನೋ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಮರಳಿ ಇದೇ ಚಿಂತನೆ ಮಾಡಬೇಕಾಗಿದೆ. ಜನಸಾಮಾನ್ಯರಾದ ನಾವು ನೀವು ಸಹಿತ ಚಿಂತನೆ ಮಾಡಿ ಹೌದು ಹೊಸ ಆರ್ಥಿಕ ವ್ಯವಸ್ಥೆ ಬರಬೇಕಾಗಿದೆ. ಮತ್ತು ನಾನು ಮೇಲ್ಮೇಲೆ ಹೇಳ್ತಿರುವಂಥ ಒಂದು ವಿಷಯ ಮತ್ತೂ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಗ್ರಾಮಗಳನ್ನ ನೆದರಲ್ಲಿಟ್ಟುಕೊಂಡು ಲಕ್ಷದಲ್ಲಿಟ್ಟುಕೊಂಡು ನಮ್ಮ ಹೊಸ ಅರ್ಥನೀತಿಯನ್ನು ಮತ್ತು ದಲಾಲಿ ಸಂಸ್ಕೃತಿಯನ್ನು ಕಿತ್ತಾಕುವಂಥ ವಿಷಯವನ್ನು ವಿಚಾರ ಮಾಡಿದರೆ ಮಾತ್ರ ಇದು ಪರಿಹಾರ ಆದೀತು. ಮತ್ತು ಪ್ರತಿ ಹಳ್ಳಿ, ಪ್ರತಿ ಗ್ರಾಮ, ಜೊತೆಗೆ ಪ್ರತಿ ತಾಲೂಕು, ಜಿಲ್ಲೆಗಳಿಗೂ ಸಹಿತ ಅಲ್ಲಲ್ಲೇ ಶಾಲೆಗಳನ್ನು, ಗೋಡೌನ್ಗಳನ್ನು, ದವಾಖಾನೆಗಳಿಗೆ ಅಂದರೆ ಆಸ್ಪತ್ರೆಗಳನ್ನು ನಿರ್ಮಿಸುವಂಥ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ ಮಾಡಿದರೆ ಸಾಧ್ಯದ. ಇಲ್ಲಾದರೆ ಮುಂದಿನ ದಿನದಲ್ಲಿ ನಾವು ಸಹಿತ ಈ ಒಂದು ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗುವಂಥ, ನಮ್ಮನ್ನು ನಾವು ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು. ಇದು ನಿಮಗೆ ಲೈಕ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮೆಲ್ಲಿಕೋಬೇಡ್ರಿ. ಹೇ ಶೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.